ಪ್ರಿಯ ವೀಕ್ಷಕರಿಗೆ ಜೆ ಎಸ್ ಸರಸ್ವತಿ ವ್ಲಾಗಿಗೆ ಸ್ವಾಗತ. ಈ ದಿನ ನಾನು ಗುಲಾಬ್ ಜಾಮೂನನ್ನು ರೆಡಿ ಮಿಕ್ಸ್ನಿಂದ ಜಾಮೂನನ್ನು ಮಾಡುತ್ತಿದ್ದೇನೆ. ನಾನು 2 ಪ್ಯಾಕೆಟ್ ತಗೊಂಡಿದ್ದೆ, 3 ಟೋಟಲಿ, ಇದರಲ್ಲಿ ಒಂದಾಯಿತು 350 ಗ್ರಾಮ್ಸ್. ಆಯಿತಾ, 350 2 ಪ್ಯಾಕೆಟಿಂದ 350 ಗ್ರಾಮ್ಸ್ ಆಯಿತು. 1 ಪ್ಯಾಕೆಟು 175, 350 ಗ್ರಾಮ್ಸ್ ಆಯಿತು. ಅವರು ಹೇಳೋದೇನೆಂದರೆ 1600 ಅಂದರೆ ಒಂದು ಪಾಕೆಟ್ಗೆ 1600 ಗ್ರಾಮ್ಸು ಶುಗರ್ ಹಾಕಿ ಅಂತ. ನಾನೇನು ಮಾಡ್ತೀನಿ, ಹಾಕೋದಿಲ್ಲ ನಾನು. ಇದರಲ್ಲಿ ಒಂದು ಅಂದರೆ ಅಪ್ರಾಕ್ಸಿಮೇಟ್ಲಿ 400 ಗ್ರಾಮ್ಸ್ ಇಂತ ಒಂಚೂರು ಕಮ್ಮಿಯೇ ಹಾಕ್ತೀನಿ. ಆಮೇಲೆ ಇದರಲ್ಲಿ ನಾನೇನು ಮಾಡ್ತೀನಿ, ಶುಗರ್ ಪೇಷಂಟ್ಸು ತಿನ್ಬೋದು ಆ ಥರ, ಸ್ವಲ್ಪ ತುಂಬ ಶುಗರ್ ಇಲ್ಲದೆ ಇದಕ್ಕೆ ಒಂದು ಶುಗರ್ಗೆ ನಾನೇನು ಮಾಡ್ತೀನಿ, 2.5 ನೀರನ್ನು ಹಾಕಿದ್ದೀನಿ ನೋಡಿ. ಇದನ್ನು 5-6 ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಏಲಕ್ಕಿ ಹಾಕಿರೋದ್ರಿಂದ ಆ ಬಣ್ಣ ಕಾಣಿಸ್ತಿದೆ. ಅದೇನು ಪಾಕ ಬರಬೇಕಲ್ಲ, ಬೇಯಿಸೋ ಲೆಕ್ಕ ಅಷ್ಟೇ. 6 ಮಿನಿಟ್ಸ್ ಬೇಯಿಸಿದ್ದೀನಿ. ಆಯಿತಾ, ಇವಾಗ ನಿಮಗೆ ಗೊತ್ತಾಗಿರ್ಬೋದು ಅದರ ಪರಿಮಳ ಬರುತ್ತೆ. ಬೇಕಾದರೆ ನಾವು ಬಣ್ಣ ಕೂಡ ಅದಕ್ಕೆ ಸೇರಿಸ್ಬೋದು. ಅದು ನಾನು ಹಾಕಲಿಕ್ಕೆ ಆದರೆ ಹಾಕಿ ನಿಮಗೆ ತೋರಿಸ್ತೇನೆ. ಶುಗರ್ ಸಿರಪ್ಗೆ ಹಾಕಿದರೆ ಸಾಕು ನೋಡಿ. ಇದನ್ನು ನಾನು ಒಂದು ನೀರು ಒಂದು ಒಂದು ಗ್ಲಾಸು ಹಿಟ್ಟಿದ್ದರೆ ಗುಲಾಬ್ ಜಾಮೂನ್ ಮಿಕ್ಸು ಅದಕ್ಕೆ 1/4 ಲೋಟದಂತೆ ನೀರನ್ನು ಹಾಕಬೇಕು. ಟೋಟಲಿ 6 ನಿಮಿಷ ಅದು ನೆನಿಬೇಕು. ನೆನೆದ್ರೆ ಈ ಥರ ಅಂಟ್ಕೊಳ್ಳೋದಿಲ್ಲ ನೋಡಿ, ಅಂಟೋದಿಲ್ಲ, ಆ ಥರ ಆಗುತ್ತೆ. ಇದರಲ್ಲಿ ಅವರು ಹೇಳೋದೇನು, ಒಂದು ಪ್ಯಾಕೆಟ್ಗೆ 35-70 ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಅಷ್ಟೊಂದು ಮಾಡೋದಿಲ್ಲ, ಒಂದು ಹೆಚ್ಚು ಕಮ್ಮಿ ಮಾಡಿಬಿಡ್ತೀವಿ. ಟೋಟಲ್ ಆದಾಗ ನಿಮಗೆ ನಾನು ತೋರಿಸ್ತೀನಿ. ಆಯಿತಾ, ಇವಾಗ ನಾನು ಫುಲ್ ಉಂಡೆಗಳನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಆಯಿತಾ, ಈ ರೀತಿ ನೀವು ಕೂಡ ಬೇಕಾದರೆ 800 ಅಂದರೆ 350 ಗ್ರಾಮ್ಸ್ ಶುಗರ್ ಹಾಕು ಅಂತ ಹೇಳ್ತಾರೆ. 800 ಗ್ರಾಮ್ಸು ಪ್ಲಸ್ ಇನ್ನು ಅದಕ್ಕೆ 800 ಗ್ರಾಮ್ಸ್ ನೀರು. ಆಯಿತಾ, ನಾನು ಆ ಥರ ಹಾಕಲ್ಲ, ನಾನು ಸ್ವಲ್ಪ ಸಪ್ಪೆ ಮಾಡ್ತೀನಿ. ಅಂದರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ, ಶುಗರ್ ಪೇಷಂಟ್ಸು ಕೂಡ ತಿನ್ಬೋದು ಇದನ್ನು, ಭಾಳ ಶುಗರ್ ಇರುವುದಿಲ್ಲ. ನಾನು ಯಾವಾಗಲೂ MDR ಗುಲಾಬ್ ಜಾಮೂನನ್ನೇ ತಗೊಳ್ತೇನೆ. ಇದು 2 ಪ್ಯಾಕೆಟ್ ತಗೊಂಡಿದ್ದಾರೆ, ಒಂದೊಂದು ಪ್ಯಾಕೆಟು 175 ಗ್ರಾಮ್ಸ್ ಇದೆ, ಮತ್ತು ಟೋಟಲಿ 350 2 ಪ್ಯಾಕೆಟಿಂದ ನನಗೆ ಇದೇ ಸಾಕಷ್ಟು. ಈ ನಡುವೆ ಎಲ್ಲ ಇದೇ ಮಾಡ್ತಿದ್ದೇನೆ, ಬೇರೆಯೂ ಟ್ರೈ ಮಾಡಿದ್ದೀನಿ, ನನಗೆ ಇದೇ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಸುತ್ತೆ. ನೋಡಿ, ಇವಾಗ ಅದು ಫ್ರೈ ಆಗಲಿಕ್ಕೆ ಆಯಿತು, ಟೆಸ್ಟ್ ಸಹ ಮಾಡಿದ್ದೀನಿ, ಫ್ರೈ ಆಗಿಲ್ಲ. ಬೇಕೋ ಈಗ ನಾವು ಜಾಮೂನನ್ನು ಬೀರೋಣ. ಇದರಲ್ಲಿ ಏಲಕ್ಕಿ ಪುಡಿ ಬೈ ಮಿಸ್ಟೇಕ್ ಬಂದೊಂಚೂರು ಕೈಯಿಂದ ಮಿಕ್ಸ್ ಆಯಿತು, ಅದಕ್ಕೋಸ್ಕರ ಅಲ್ಲಲ್ಲಿ ಕಪ್ ಕಾಣಿಸ್ತಿದೆ, ಅಷ್ಟೇ ಹೊತ್ತು ಇಲ್ಲೇನಿಲ್ಲ. ಸ್ವಲ್ಪ ಮೀಡಿಯಂ ಉರಿ ಇಟ್ಕೊಳ್ಳಿ, ಕೆಲವು ಫ್ರೈ ಆಗಿರುತ್ತೆ, ಕೆಲವು ಆಗೋದಿಲ್ಲ. ತುಪ್ಪದಲ್ಲೇ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ, ಇಲ್ಲ ತುಪ್ಪ ವನಸ್ಪತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೇನು ಜಾಸ್ತಿ ಎಣ್ಣೆ ಇರುವುದಿಲ್ಲ, ಎಣ್ಣೆ ಇರುವಷ್ಟೇ ಇರುತ್ತೆ. ಅದಾ, ಎಷ್ಟು ಎಣ್ಣೆ ಹಾಕ್ತೀವೋ ಎಷ್ಟು ಇದಕ್ಕೆ ತುಪ್ಪ ಆಗಲಿ ವನಸ್ಪತಿ ಆಗಲಿ ಎಣ್ಣೆ ಹಾಕ್ತೀವೋ ಅಷ್ಟೇ ಇರುತ್ತೆ. ವನಸ್ಪತಿ ಮತ್ತು ತುಪ್ಪ ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಬಾಳೆಹಣ್ಣು ಚೆನ್ನಾಗಿರುತ್ತೆ. ನಾನು ಈ ದಿನ ಎಣ್ಣೆ ಮತ್ತು ವನಸ್ಪತಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಹಿಟ್ಟನ್ನು ಕಲಸಿ ನೀರಿನಲ್ಲಿ ಕಲಸಿ
ಜಾಮೂನ್ ಮಿಕ್ಸನ್ನು ನೀರಿನಲ್ಲಿ ಕಲಸಿ ನಂತರ ಒಂದು 6 ನಿಮಿಷ ಅಲ್ಲಿ ರೆಸ್ಟ್ ಬಿಟ್ಟಿದ್ದೆ. ಅವಾಗ ಅದು ಕೈಗೆ ಹಾಕಿಕೊಳ್ಳದೆ ರಬ್ಬರಿನಂತೆ ಆಯಿತು. ಆಗ ಅದು ಮಾಡುವುದಕ್ಕೆ ಒಂದು 1/4 ಚಮಚದಷ್ಟು ಎಣ್ಣೆಯನ್ನು ಪಕ್ಕದಲ್ಲಿ ಇಟ್ಕೊಂಡು ಸವ್ಕೊಂಡು ಮಾಡಿದೆ. ನೋಡಿ ಇವಾಗ ಫ್ರೈ ಆಗ್ತಾ ಬಂದಿತ್ತು. ಪಕ್ಕದಲ್ಲಿ ಶುಗರ್ ಸಿರಪ್ ಮಾಡಿದ್ದೇನೆ, ಕಲ್ಲರ್ ಹಾಕೋಗ್ಬೇಕಾಗಿತ್ತು. ನಾನು ಎಲ್ಲೋ ಇಟ್ಟಿದ್ದೀನಿ, ಸಿಗಲಿಲ್ಲ. ಇನ್ನೊಂದು ಸಲ ನಿಮಗೆ ಮಾಡಿ ತೋರಿಸ್ತೀನಿ. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ಹಸುವಿನ ಹಾಲಲ್ಲೇ ಕೋವಾ ಮಾಡಿ ಅದರಿಂದ ಅದಕ್ಕೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡಿ ಮಾಡ್ತಿದ್ರು. ಆ ರೀತಿಯಲ್ಲೂ ನಿಮಗೆ ಮಾಡಿ ತೋರಿಸ್ತೀನಿ. ಒಂದೇ ಕಲರ್ ಬರಬೇಕಲ್ಲ. ಈಗೆಲ್ಲ ಎಲ್ಲ ಗುಲಾಬ್ ಜಾಮೂನ್ಗಳು ಟೇಕ್ 1 ಪ್ಯಾಕೆಟ್, ಬೈ 1 ಪ್ಯಾಕೆಟ್, ಟೇಕ್ 1 ಪ್ಯಾಕೆಟ್ ಫ್ರೀ ಅಂತ ಕೊಡ್ತಾರೆ. ಸುಮಾರು ವರ್ಷದಿಂದ ಕೊಡ್ತಾಯಿದ್ದಾರೆ. ನಾವು ಯಾವಾಗಲೂ ಇದೇ ಥರ ತರ್ತೀವಿ. ಕೆಲವೊಮ್ಮೆ ದೊಡ್ಡ ಪ್ಯಾಕೆಟ್ ತರ್ತೀವಿ ಏನಾದರೂ ಫಂಕ್ಷನ್ ಆದರೆ. ಇವಾಗ ನಾವು ತಿನ್ನೋದಕ್ಕೆ ಅಲ್ವಾ ಅಂತಂದ್ಬಿಟ್ಟು ಚಿಕ್ಕ ಪ್ಯಾಕೆಟೇ ತರ್ತೀವಿ. ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಮಾಡೋದ್ರ ಮೇಲೆ ಹಾಕಿರ್ತಾರೆ. ಆದರೆ ಕೆಲವೊಂದು ಟ್ರಿಕ್ಸ್ ನಾವು ಉಪಯೋಗಿಸ್ಕೊಂಡ್ರೆ ಭಾಳ ಚೆನ್ನಾಗಿ ಬರುತ್ತೆ. ನೋಡಿ, ಶುಗರ್ ಕಮ್ಮಿ ಹಾಕ್ಕೊಳ್ಳೋದನ್ನು ನಾವು ನಮ್ಮಷ್ಟು ನಾವೇ ಕಲಿಬೇಕಾಗಿದೆ. ಮತ್ತು ಅದನ್ನು 6 ನಿಮಿಷ ಬಿಡಬೇಕಾಗುತ್ತೆ. ಅದಾದಮೇಲೆ ಫ್ರೈ ಮಾಡಬೇಕಾಗುತ್ತೆ, ತುಪ್ಪ ಸವರಿ ಫ್ರೈ ಮಾಡಬೇಕಾಗುತ್ತೆ ಅಲ್ವೇ. ನೋಡಿ, ಇದನ್ನು ಇವಾಗ ಹಾಕ್ತೇನೆ. ನೋಡಿ, ಇವಾಗ ಹಾಕ್ತೇನೆ. ನೋಡಿ, ಈ ಥರ ಹಾಕ್ತೇನೆ. ನೋಡಿ ಗೆಳೆಯರೆ, ಗುಲಾಬ್ ಜಾಮೂನ್ ಈಗ ರೆಡಿಯಾಗಿದೆ. ಇನ್ನೊಂದು 2 ನಿಮಿಷ ಬಿಟ್ಟು ತಿನ್ನಬಹುದು. ಮೊದಲು ಹಾಕಿದ್ದೆಲ್ಲ ನೆಂದಿದೆ. ನೋಡಿ, ಇದು ಮೊದಲು ಹಾಕಿದ್ದು, ಇದು ಸ್ವಲ್ಪ ನೆಂದಿದೆ. ನೀವು ತಿನ್ನೋದಕ್ಕೆ ಶುರು ಮಾಡ್ಬೋದು. ಭಾಳ ಚೆನ್ನಾಗಿರ್ತದೆ. ಮನೆಯಲ್ಲೇ ಮಾಡಿದ್ದು. ನಾನು ವನಸ್ಪತಿ ಮತ್ತು ಎಣ್ಣೆಯನ್ನು ಬಳಸಿ ಮಾಡಿದೆ. ನೋಡಿ, ಒಂಚೂರು ಎಣ್ಣೆ ಕೂಡ ಇಲ್ಲ. ತುಪ್ಪದಲ್ಲೇ ನಾನು ಮೊದಲು ಮಾಡ್ತಿದ್ದೆ. ಇವತ್ತು ತುಪ್ಪ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಸವರಿಕೊಳ್ಳುವುದಕ್ಕೆ ಅದು ಮಾತ್ರ ಇಟ್ಕೊಂಡೆ. ತುಪ್ಪದಲ್ಲಿ ಭಾಳ ರುಚಿಯಾಗಿರುತ್ತೆ. ನೀವು ಮಾಡಿ. ಇದು ಸರಸ್ವತಿ ವ್ಲಾಗ್, JS ಸರಸ್ವತಿ ವ್ಲಾಗ್. ನೀವು ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಮಾಡಿ ಸವಿರಿ. ನಿಮ್ಮ ಕಾಮೆಂಟನ್ನು ದಯವಿಟ್ಟು ಮರೆಯದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಇದಕ್ಕೆ ಸಬ್ಸ್ಕ್ರೈಬ್ ಮಾಡುವಂತೆ ಸಲಹೆ ನೀಡಿ. ಸದಾ ಬೆಂಬಲ ನೀಡುತ್ತೀರಿ. ನಿಮ್ಮ ಬೆಂಬಲವೇ ನನಗೆ ಶಕ್ತಿ, ಸ್ಫೂರ್ತಿ. ವಂದನೆಗಳು.